ಸೊ ನೋಡಿ ಮುಂದೆ ಗೋಪುರ ಫಾಗ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫುಲ್ ಮುಚ್ಚೋಗಿದೆ ಈಗ ಇಲ್ಲಿಂದ ಒಂದು ಕಿಲೋಮೀಟರ್ ಲೆಫ್ಟ್ ಅಲ್ಲಿ ಹೋದ್ರೆ ಆ ತೂಕ ಸೇತುವೆ ಬರೋದಂತೆ ಸೊ ನೋಡ ಅಲ್ಲಿ ಈಗ ಹೋಗಿ ಹೇಗೆ ಕಾಣುತ್ತೆ ಅಂತ ನೋಡಿ ತೋರಿಸ್ತೀನಿ ಒಂದು ಸ್ವಲ್ಪ ಸುತ್ತಾಗಬಹುದು ನಾವು ಕಾರ್ಕಳಕ್ಕೆ ಹೋಗ್ತಿರೋದ್ರಿಂದ ಬಟ್ ಸ್ಟಿಲ್ ಅದನ್ನ ನೋಡೋ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಾರದು ನೋಡಿ ಇಂತ ಒಳ್ಳೆ ಫಾಗ್ ಅಲ್ಲಿ ಅದನ್ನ ನೋಡೋ ಮಜಾನೇ ಬೇರೆ ಏನಂತೀರಾ सो बर नन सणदी लाइन का नानु अल आव निद तक अल नोड़बी ऐनमेफ्टी का नोड़क सो ऑन द वे नान तूक सेतुवे इन स्वल्प कानस्तिरबोदु सो अलग नोड़ता मुंदे दारी ना नोड़े और लॉक हाकिरबहुदु बट लेट्स सी हेगिदे अंत बट तूक सेतुवे अल्लिदे सो फ्रेंड्स इवत्तु नावु ईग वेरी स्पेशल जागक्के बंदिद्दीवि ई जागद स्पेशालिटी एनंद्रे नानु नन्न 11th एंड 12th माडिद्दु इल्लि सो यावदंत नीवु गेस माड्तिरबहुदु इदु स्पेशल जाग ಈ ಜಾಗದ ಸ್ಪೆಷಲ್ ಏನಂದ್ರೆ ನಾನು 11th ಅಂಡ್ 12th ಮಾಡಿದಿದ್ದು ಇದು ನಮ್ಮ ಆಳ್ವಾಸ್ ವಿದ್ಯಾ ಸಂಸ್ಥೆ ಸೋ ಯಾ ಇಲ್ಲಿ ಹಲವಾರು ಮೆಮರೀಸ್ ಇದೆ ಸ್ಪೆಷಲಿ ಈ ರೋಡ್ ನಮ್ಮ ಹಾಸ್ಟೆಲ್ ಇಂದ ಈ ಕಡೆ ಬರ್ತಿದ್ದೀ ರೋಡ್ ಇದು ಸೋ ಇಲ್ಲಿ ಲೆಫ್ಟ್ ಅಲ್ಲಿ ಹೋದ್ರೆ ನಮ್ಮ ಕಾಲೇಜ್ ನೋಡಿ ಈಗ ಹೆಂಗಿದೆ ಅಂತ ಒಳಗಡೆ ಹೋಗಿ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಥವಾ ಟೈಮ್ ಇದೆಯೋ ಗೊತ್ತಿಲ್ಲ ನನಗೆ ಬಟ್ ಅಟ್ ಲೀಸ್ಟ್ ಹೊರಗಡೆ ಇಂದ ನೋಡ್ಕೊಂಡು ಬರೋಣ ಈಗ ಏನಾಗಿದೆ ನಮ್ಮ ಆಳ್ವಾಸ್ ಅಂತ ಸೋ ಯಾ ಎಕ್ಸಾಕ್ಟ್ಲಿ ಇನ್ನು ಹಾಗೆ ಇದೆ ಇಲ್ಲಿ ಜಾಗದಲ್ಲಿ ಬಂದು ಜನರಲಿ ನಾವು ನಿಂತುಕೊಂತಾ ಇದ್ವಿ ಸೋ ಇಲ್ಲಿ ಎಂಟ್ರೆನ್ಸ್ ಇರೋದು ಇನ್ನ ಈ ಸ್ಕೂಲ್ ಯಾವುದು ಇದೆ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಆ ಕಡೆ ಇನ್ನಿಲ್ಲೋದು ಏನದು ಬಸ್ ಗಳಲ್ಲ ಇಲ್ಲಿ ಈ ಸ್ಕೂಲ್ ಯಾವುದು ಹಳೆ ಸ್ಟೂಡೆಂಟ್ ಮುಂದೆ ನೋಡಕ್ಕೆ ಹೋಗ್ತಾ ಇದ್ವಿ ಒಳಗಡೆ ಗಾರ್ ಪಾರ್ಕ್ ಇಲ್ಲ ಮಾತ್ರ ಇಲ್ಲ ಹಿಂಗ್ ಹೋಗಿಂಗ್ ಬರ್ತೀವಿ सर सर सो अल्ली नोड़ गार्ड आवागलिंदे सो इत नम आळ्वास एंट्रेंस सो वो विचार ऐन नानिबारे गणपति इमु कटिद सो अद नेनपु नान एरने वर्ष ट्वेल्थल कोलद सो अद नेनपु सो नम कॉलेज एंट्रेंस सो या हीगित्तु नम्म कॉलेज नोडि होरगडे हेंगे कानिस्ता इदे अंत सो इल्ली नावु ओंदु सलि एनादरू तिंडि तिन्नक्के मुंदे बर्ता इद्दे सो इदु नम्म आळ्वासिन ओंदु कथे इदेल्ल हास्टेल लेडीस हास्टेल हुडुगरदेल्ल होरगडे इत्तु बट स्टिल इल्लेल्ल बर्ता इद्वि नोडि इदु मुंदे निमगे एनु कानिस्तिदे इल्लि क्यांटीन इत्तु आल मेमरीज आर कमिंग बैक नानु होरगडे होगल्ल जस्ट इल्लिंद हिंगे ओंदु फोटो तेगेबिट्टु होरडता इर्तीवि ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬಂದ ನಮ್ಮ ಹಳೆ ಲೆಕ್ಚರರ್ಸ್ ನೆಲ್ಲ ಮೀಟ್ ಆಗೋಣ ಸ್ಪೆಷಲಿ ನಮ್ಮ ಕನ್ನಡ ಲೆಕ್ಚರರ್ ಗುರುಪ್ರಸಾದ್ ಅವರು ನೋಡಣ ಸೋ ಯಾ ಬನ್ನಿ ಇದ್ರೆ ಈಗ ಹೊರಡಣ ಇಲ್ಲಿಂದ ಅಂತ ಇಂತ ಬಂದಿದ್ದು ಒಂದು ಖುಷಿ ಆಯ್ತು ಇಲ್ಲಿ ಮುಂದೆ ಲೆಫ್ಟ್ ಅಲ್ಲಿ ಲೈಬ್ರರಿ ಇತ್ತು ಇನ್ನು ನೆನಪಿದೆ ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಒಂದ್ಸಲಿ ಇಲ್ಲಿ ಈ ಒಂದು ಹಾಸ್ಪಿಟಲ್ ಗೆ ಒಂದ್ಸಲಿ ಬಂದಿದ್ದೆ ಕಾಲೇಜ್ ಬಿಟ್ಟಾಗ ಇದೆ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಮುಂದೆ ಯಾ ಐ ಥಿಂಕ್ ಇದೆ ನಮ್ಮ ಲೈಬ್ರರಿ ಇದಾಗಿತ್ತು इनू कट्ता कटदार मत इ हई स्कूल लेफ्टली मत इला फिल मत ऐन नम हॉस्टेल इली नम बुक् स्टॉल आमले नम एटीएम सरी सर सो अद वेरी इंटरेस्टिंग कते अद्वू लॉगल हेल्ती ऐन एत आळ्वास आ दिन हेगी एर सविद हेरू हदिमूर अथवा हन हेरू हेगी अंत बट सद्य के नम्बल सद्य केिष्टुत्र तोर्ती ना मूडबिद्रे सिटी हत्र होता ना औटिंग अंतर इतनी मूडबिद्रे सिटी सो अक्स्ट कारकड़क होना
ಸೊ ಎಸ್ ಐ ಹೋಪ್ ಯು ಆರ್ ಎಂಜಾಯಿಂಗ್ ಸೋ ಫಾರ್. ಇದು ನಾನು ಹೇಳ್ದಂಗೆ ಇದು ನೆಕ್ಸ್ಟ್ ಕಾರ್ಕಳ ಉಡುಪಿ ಕಾರವಾರಕ್ಕೆಲ್ಲ ಹೋಗುತ್ತೆ ಇದೇ ದಾರಿ. ಬಟ್ ನನಗಂತೂ ಖುಷಿ ಆಯಿತು ನಮ್ಮ ಆಳ್ವಾಸ್ನ ನೋಡಿ. ಸೊ ಈಗ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಟೆಂಪಲ್ ಬಂದಿದ್ದೀವಿ. ಸೊ ಈ ಟೆಂಪಲ್ಲು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್, ಪೆರಡೂರಲ್ಲಿರೋದಿದು. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಕಾರ್ಕಳದಿಂದ ಒಂದು ಅರ್ಧ ಗಂಟೆ ದಾರಿ. ಸೊ ಇದು ತುಂಬ ಫೇಮಸ್, ತುಂಬ ಹಳೆಯ ಟೆಂಪಲ್ ಕೂಡ ಹೌದು. ಸೊ ಬನ್ನಿ ನೋಡೋಣ ಇದು ಹೇಗಿದೆ ಅಂತ, ನಮ್ಮ ಪೆರಡೂರಿನ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ ನಿಮಗೆ ಎಂಟ್ರೆನ್ಸಲ್ಲಿ ಹಲವಾರು ದೇವರ ಒಂದು ಚಿತ್ರಣ ಕಾಣಿಸುತ್ತೆ ನೋಡಿ. ಇದು ಹಳೆಯ ಒಂದು ಕಾಲದ ಎಲ್ಲ ಆರ್ಕಿಟೆಕ್ಚರ್, ಆ ಕಾಲದ ಒಂದು ಮರದಲ್ಲಿ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಥರ ದೇವಸ್ಥಾನಗಳ ಸ್ಟ್ರಕ್ಚರ್ಸ್ ನೋಡ್ಬೋದು. ಹೀಗೆ ಒಳಗೆ ಬಂದರೆ ಬೃಹದಾಕಾರದವಾದಂಥ ಒಂದು ಮರದ ಬಾಗಿಲು ನೋಡಿ, ಎಷ್ಟು ದೊಡ್ಡದಿದೆ ಇದು ಬಾಗಿಲು, ಮರದಲ್ಲಿ ಮಾಡಿರುವಂಥದ್ದು ಇದು ಮರದ ಬಾಗಿಲು. ಸೊ ಇದು ದೇವಸ್ಥಾನದ ಒಂದು ಪ್ರಾಂಗಣ, ಎಷ್ಟು ವಿಶಾಲವಾಗಿದೆ ನೋಡಿ. ಇದು ನೀವು ನೋಡಿದಾಗ ಸ್ವಲ್ಪ ಕೇರಳದ ಶೈಲಿಯಲ್ಲಿ ಅನಿಸ್ಬೋದು, ಬಟ್ ಯಾ ದಕ್ಷಿಣ ಕನ್ನಡ ಕೂಡ, ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿಯಲ್ಲಿ ಕೂಡ ಇದೇ ಥರ ದೇವಸ್ಥಾನಗಳನ್ನ ಕಟ್ತಾರೆ. ಇಲ್ಲ ಗರುಡಗಂಬ ಒಳಗಡೆ ದೇವಸ್ಥಾನ ಇದೆ. ದೇವಸ್ಥಾನದ ಅಥವಾ ನಮ್ಮ ಬಲಭಾಗದಲ್ಲಿ ಒಂದು ಕಲ್ಯಾಣಿ ಇದೆ. ಸೊ ನೋಡಿ ಕಲ್ಯಾಣಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಹಳೆಯ ಕಾಲದ್ದು ನೋಡಿ ಕಲ್ಯಾಣಿ ಹೇಗಿದೆ. ಸೊ ದೇವಸ್ಥಾನದ ಕಲಶ ಇಲ್ಲಿ ಒಂದು ನಂಬಿಕೆ ಏನಂದರೆ ಕಲಶ ನೋಡಿದ್ರೆ ದೇವ್ರು ನೋಡ್ದಂಗೆ ಅನಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಸೊ ಯಾ ಇದು ಇವತ್ತಿನ ನಮ್ಮ ಎರಡನೆಯ ದಿನದ ಮೊದಲನೇ ಜಾಗ ಅಥವಾ ಮೊದಲನೇ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಒಳಗಡೆ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಸಿಗೋಣ. ಸೊ ಇಲ್ಲಿ ಒಂಥರ ವಿಶಿಷ್ಟ ಪದ್ಧತಿ, ಎಲ್ಲ ರೀತಿಯ ಹರಕೆಗಳನ್ನ ಹಾಕ್ತಾರೆ. ಸೊ ನಿಮ್ಗೆ ಏನೇ ಈಗ ನೋಡಿ ದೇಹದ ಎಲ್ಲ ಭಾಗಗಳ ಒಂದು ಸಿಲ್ವರ್ ಇದ್ದಿದೆ. ಸೊ ಏನಾದರೂ ಪ್ರಾಬ್ಲಮ್ ಇದ್ರೆ ಬಂದ್ಬಿಟ್ಟು ಇದನ್ನು ಹಾಕೋ ಒಂದು ಪದ್ಧತಿ ಕೂಡ ಇದೆ. ಸೊ ದೇವರ ದರ್ಶನ ಆಯಿತು, ತುಂಬ ಚೆನ್ನಾಗಿದೆ. ಇಲ್ಲಿ ಇರುವಂತಹ ಒಂದು ಸರೋವರ ಏನಿದೆ ಇದನ್ನು ಮಧ್ವಾಚಾರ್ಯರು ಕಳಿಸ್ ಅವರ ತಾಯಿಗೋಸ್ಕರ ಕಟ್ಸಿದ್ದು ಅನ್ನೋ ಒಂದು ಪ್ರತೀತಿ ಇದೆ. ಇದು ಆಲ್ಮೋಸ್ಟ್ ಆರರಿಂದ ಏಳನೇ ಶತಮಾನದ ಹಳೆಯ ಒಂದು ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಅಷ್ಟು ಕ್ರೌಡೆಡ್ ಇರಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ನೋಡಿ, ಆದರೆ ನೀವು ಕೂಡ ಬನ್ನಿ, ಈ ಒಂದು ದೇವರ ಒಂದು ದರ್ಶನವನ್ನು ಮಾಡಿ. ನೆಕ್ಸ್ಟ್ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ.